ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇವಾಗ ನಾನು ಒಳ್ಳೆ ಅಕ್ಕಿಗಳ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಬೇರೆ ಬೇರೆಯವ್ರ ದಾವಡಿಗೆ ಹೋಗ್ತಾಯಿದ್ದೀನಿ. ಹಾಗೆ ಇವತ್ತೊಂದು ಹೆಸರು ಮಾಡಿರೋ ದಾವಡಿಗೆ ಬಂದಿದ್ದೀನಿ. ಅವ್ರ ಅಕ್ಕಿಗಳು ವೀಡಿಯೋ ಮಾಡಿದ್ದೀನಿ. ಅದಿನ ಸ್ವಲ್ಪ ದಿನದಲ್ಲಿ ಹಾಕ್ತೀನಿ ವೀಡಿಯೋನ. ಹಂಗೆ ಮಾತುಕತೆ ಮಾಡಬೇಕಾದ್ರೆ ಗೊತ್ತಾಯಿತು ಅವ್ರಿಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದೆ. ಕಾಸಿನ ವಿಚಾರದಲ್ಲಿ ತುಂಬಾ ಟೈಟ್ ಆಗಿದ್ದಾರೆ. ಬಿಸ್ನೆಸ್ ಏನು ಓಡ್ತಾ ಇಲ್ಲ. ಅದಕ್ಕೆ ನಾನು ಬಾಯ್ಬಿಟ್ಟು ಕೇಳಿದೆ ಅವ್ರಿಗೆ, ಸರ್ ನಿಮ್ಮ ಅಕ್ಕಿಗಳು ಯಾವುದಾದ್ರೂ ಸೇಲ್ ಮಾಡೋಂಗಿದ್ರೆ ಹೇಳಿ, ಅದರಿಂದ ಏನು ಹೆಲ್ಪ್ ಆಗುತ್ತೆ ನಾನು ಮಾಡಿಕೊಡ್ತೀನಿ ಅಂತ. ಫಸ್ಟ್ ಅವರು ಯಾವುದು ಸೇಲ್ಗಿಲ್ಲ ಅಂದರು. ಆಮೇಲೆ ಹಂಗೆ ಮಾತುಕತೆ ಮಾಡಿದ್ಮೇಲೆ ಆಯಿತು, ಒಂದು ಸ್ವಲ್ಪ ಅಕ್ಕಿಗಳು ಕೊಡ್ತೀನಿ, ಒಳ್ಳೆ ಟೈಮ್ ಮಾಡಿರೋ ಅಕ್ಕಿಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಟೈಮಿಂಗ್ ಏನಿದೆ ಅಂತ ನಾನು ವೀಡಿಯೋ ಡೀಟೇಲಾಗಿ ಹಾಕಿದ್ದೀನಿ. ಅವ್ರ ಹೆಸರೆಲ್ಲ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಹೆಸರು ಹೇಳಿದ್ರೂ ಆಮೇಲೆ 4 ಜನ ಬೇರೆ ಥರ ಮಾತಾಡೋರು ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಅವ್ರ ಹೆಸರು ಅವ್ರ ಡೀಟೇಲ್ ಏನು ಕೊಡೋಕ್ಕಾಗಲ್ಲ. ಅಕ್ಕಿ ನೋಡಿ, ಅಕ್ಕಿಗೆ ಹೆಸರು ಬೇಡ, ಅಕ್ಕಿಯಲ್ಲಿ ಅಕ್ಕಿ ಹೆಂಗಿದೆ ಅಂತ ನೋಡ್ರೆ ಗೊತ್ತಾಗ್ಬಿಡುತ್ತೆ ಅಕ್ಕಿ ಬಗ್ಗೆ. ಇವಾಗ ವೀಡಿಯೋಲ್ಲಿ ನೋಡಿ ನೀವು, ಎಲ್ಲ ಡೀಟೇಲ್ ಹಾಕಿದ್ದೀನಿ. ಮತ್ತು ಇನ್ನೊಂದೇನೆಂದರೆ 10 ಗಂಟೆ ಮೇಲಿರೋ ಆಡಿರೋ ಅಕ್ಕಿಗಳಿದೆ, ಕತ್ಲಾಗಿ ಹೋಗಿರೋ ಅಕ್ಕಿಗಳು ಇದೆ, ಅದೇನು ನಂಬೇಡಿ. ಬರೀ 8 ಗಂಟೆ ಅಂತ ಇಟ್ಕೊಳ್ಳಿ ಸಾಕು, ಯಾಕಂದರೆ 8 ಗಂಟೆ ಅಂತೂ ಕಣ್ಣು ಮುಚ್ಕೊಂಡು ಆಡೋ ಜಾತಿ ಇದು. ಒಳ್ಳೆ ಟೈಮಿಂಗ್ ಕೊಡುತ್ತೆ ನಿಮ್ಗೆ ಅಕ್ಕಿ. ವೀಡಿಯೋ ನೋಡಿ, ಯಾರಿಗಾರು ಬೇಕಾದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಈ ಗಂಡು 10 ಗಂಟೆ ಚಿಲ್ಲರೆ ಆಡಿದೆ, ಕತ್ಲಾಗಿ ಕತ್ಲಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಅಕ್ಕಿ ಕೊಟ್ಬಿಡ್ತಾವ್ರೆ, ರೆಕ್ಕೆ ಬೇರೆ ಹೊಡೆದವ್ರು ಇದ್ದಿದ್ದು. ಇನ್ನೊಂದು 2-3 ವರ್ಷ ಬಿಡ್ಕೊಬೋದು ಆ ಗಂಡ. ಇದು ಎಡೆನಲ್ಲಿ ಪೂಟೆಣ್ಣಿಗೆ ಜೊತೆ ಹಾಕೋರೆ, ನೋಡ್ಬೋದು 3ನೇ ಪಟ್ಟಿ ಕಾಣಿಸ್ತಾ ಇದೆ ಇದರಲ್ಲಿ. ಎಡೆನಲ್ಲಿಗೆ ಪೂಟಾಗಿರೋದು ಇತಿರಾವಲ್ಲು. ಈ ಹೆಣ್ಣೊಂದು 6 ಗಂಟೆ ಆಡಿದೆ, ಇವಾಗ ಹೊಸದಾಗಿ ಜೊತೆ ಮಾಡಿರೋದು. ಗಂಡೊಂದು 10 ಗಂಟೆ ಆಡಿದೆ, ಹೆಣ್ಣೊಂದು 6 ಗಂಟೆ ಆಗಿದೆ. ಈ ಜೊತೆ ಸೇಲ್ಗಿದೆ. ಗಂಡಿನ ಆರಾಮಾಗಿ ಒಂದು 2-3 ವರ್ಷ ಬಿಡ್ಕೊಬೋದು. ಒಳ್ಳೆ ಶೇಪು, ಲೆಂತು, ಆಡೋ ಹುಟ್ಟು ಎಲ್ಲ ನೋಡ್ಬೋದು. ಸೂಪರಾಗಿ ಕಾಣಿಸುತ್ತೆ ಗಂಡು. ಸೇಲ್ಗಿದೆ. ಯಾರಿಗಾರ ಬೇಕಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ರೇಟೆಲ್ಲ ಕಳಿಸ್ಕೊಡ್ತೀನಿ. ಗಂಡಿನ ಗರಿಗಳು ಮೊನ್ನೆ ತಾನೇ ರೆಕ್ಕೆ ಹೊಡೆದಿರೋದಿದ್ದು. ಬೇಜಾರಾಗ್ಬಿಟ್ಟು ರೆಕ್ಕೆ ಹೊಡೆದಿರೋದವ್ರು. ಅಕ್ಕಿ ಒಂದು 4-5 ಸತಿ ಕತ್ಲಾಗಿ ಹೋಗ್ಬಿಟ್ಟಿದೆ. ಬೆಳಗ್ಗೆ ಬಿಟ್ಟಿರೋ ಅಕ್ಕಿ 4-5 ಸತಿ ಕತ್ಲಾಗಿ ಹೋಗ್ಬಿಟ್ಟಿದೆ. ಶೇಪ್ ನೋಡ್ಬೋದು, ಚಳಿ ಬಲ ಒಳ್ಳೆ ಶೇಪಲ್ಲಿ ಇದೆ ಅಕ್ಕಿ. ಲೆಂತು ನೋಡಿ, ಲೆಂತು ನೋಡಿ, ಅಕ್ಕಿ ಇಲ್ಲಿ ತನಕ ಬರುತ್ತೆ. ಒಳ್ಳೆ ಶೇಪ್ ಅಕ್ಕಿ ನೋಡ್ಬೋದು. ಶೇಪ್ ಹಂಗೆ ಹಳೆ ಲೈನಲ್ಲಿ ಬಂದಿರೋದು. ಹಳೆ ಲೈನ್ ಹುಟ್ಟೆಲ್ಲ ತುಂಬ ಇದೆ. ಮೀಡಿಯಂ ಸೈಜ್ ತಲೆ, ಮೀಡಿಯಂ ಸೈಜ್ ಚೊಂಚು. ಒಳ್ಳೆ ಲೆಂತ್ ಅಕ್ಕಿ ಹಾಕಿದ್ದು. ಕಣ್ಣು ನೋಡಿ, ಒಳ್ಳೆ ಬಿಳೆ ಕಣ್ಣು. ಪುತ್ಲಿ ಪಕ್ಕದಲ್ಲಿ ಶೇಡು, ಕಣ್ಣು ತುಂಬ ಇದೆ, ಪುತ್ಲಿ ತುಂಬ ಇದೆ ನೋಡಿ, ಗ್ರೇ ಶೇಡು. ಚೋರಿ ಲೈನಲ್ಲೂ ಒಳ್ಳೆ ಅಕ್ಕಿ, ಮೀಡಿಯಂ ಅನಾರಿ. ಔಟ್ ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ. ನೆಕ್ಸ್ಟು ಬ್ರೀಡಿಂಗಿಗೂ ಒಳ್ಳೆ ಅಕ್ಕಿ ಇದು. ಒಳ್ಳೆ ಜಾತಿಯಲ್ಲಿ ಬಂದಿರೋ ಅಕ್ಕಿ, ಒಳ್ಳೆ ಮನೆಯಿಂದ ಬಂದಿರೋದು. ಕತ್ಲಾಗಿ ಕತ್ಲಾಗಿ ಹೋಗ್ಬಿಡ್ತದೆ ಅಕ್ಕಿ ಇದು. ಇದು ಹೆಣ್ಣಿನ ಗರಿಗಳು, ಒಳ್ಳೆ ಗರಿ. 6 ಗಂಟೆ ಆಡಿದೆ ಹೆಣ್ಣು. ಇನ್ನು ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ಜಾಸ್ತಿ ಮಾಡಿರೋರು. ಮಸ್ತಿಗೆ ಬಂದ್ಬಿಡತ್ತೆ ಅಂದ್ಬಿಟ್ಟು ಹೆಣ್ಗಳ್ನ ಯಾರೋ ಛತ್ರಿ ಮೇಲೆ ಜಾಸ್ತಿ ಹಾಕಲ್ಲ, ಬೇರೆ ಗಂಡುಗಳು ಹಾಳಾಗ್ಬಿಡತ್ತೆ ಅಂದ್ಬಿಟ್ಟು. ತಿರಾವಲ್ ಬಣ್ಣ ಇದು, ಎಡದಲ್ಲಿ ಟಚ್ಚಲ್ಲಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ 3ನೇ ಪಟ್ಟಿ ಎಣ್ಣೆದವ್ರಿಗೆ ಟಚ್ ಆಗಿರೋದು ಇದು. ಇಲ್ಲೆಲ್ಲ ನೋಡ್ಬೋದು, ಈ ಕಪ್ಪಲ್ಲಿ ಕೆಂಪು ಬಿಚ್ಕೊಂಡಿದೆ. ಯಾವುದೋ ಇದು ತಾತನೋ ಮುತ್ತಾತನೋ ಎಡನಲ್ಲಿರುತ್ತೆ. ಚಡಿ ಬಾಲ ಗಂಡು ಥರನೇ ಒಳ್ಳೆ ಬಾಲ ಇದೆ. ಇದಕ್ಕೆ ಮೀಡಿಯಂ ಸೈಜ್ ಅಕ್ಕಿ ಇದು, ದೊಡ್ಡ ಅಕ್ಕಿ ಅಲ್ಲ. ಗಂಡು ವಿಪರೀತ ಉದ್ದ, ಇದು ಮೀಡಿಯಂ ಸೈಜು. ಒಳ್ಳೆ ಜೊತೆ ಮಾಡಿಕ್ಕಿದ್ದಾರೆ. ಮೀಡಿಯಂ ಸೈಜ್ ತಲೆ, ಮೀಡಿಯಂ ಸೈಜ್ ಚೋ ದುಮಾರಾಗಿದ್ದಾರೆ ಗಂಡಿದು. ಈ ಗಂಡು ಒಂದು 10 ಗಂಟೆ ಮೇಲೆ ಆಡಿದೆ. ಧೂಮ ಹೆಣ್ಣು, ಈ ಹೆಣ್ಣು ಒಂದು 8 ಗಂಟೆ ಆಡಿದೆ. ಈ ಜೊತೆಗೆ ಪಟಾಗಳು 8-9 ಗಂಟೆ ಅಂತೀನಿ, ಯಾಕಂದ್ರೆ 10 ಗಂಟೆ ಮೇಲೆ ಆಡತ್ತೆ. 8-9 ಗಂಟೆ ಅಂತ 100%. 10 ಗಂಟೆ ಮೇಲಾದಾಗೆಲ್ಲ ಕತ್ಲಾಗಿ ಹೋಗ್ತಾ ಇರತ್ತೆ.
ಎಲ್ಲ ಒಳ್ಳೆ ಲೈನ್ ಮನೆ ಒಳ್ಳೆ ಲೈನು ಒಳ್ಳೆ ಮನೆಯಿಂದ ಬಂದಿರೋ ಅಕ್ಕಿಗಳಿವು. ಶೇಪ್ ನೋಡ್ಬೋದು, ಎರಡು ಒಳ್ಳೆ ಶೇಪು, ಎದೆ ಆಗಲ್ಲ. ಮೇಯ್ನ್ ಅವ್ರ ಮನೆ ಬಂದ್ಬಿಟ್ಟು ತಗ್ಗಲ್ಲಿರೋದು, ಅದಕ್ಕೋಸ್ಕರ ಕತ್ತಲಾಗಿ ಅಕ್ಕಿ ಫಿನಿಷಿಂಗ್ ಮಾಡ್ದೇನೆ. ಮುಂದಕ್ಕೆ ಹೋಗಿ ಪಾಸ್ ಆಗ್ಬಿಟ್ಟು ಕತ್ತಲಾಗ್ಬಿಟ್ಟು ಹೋಗ್ತಿರೋದು. ಒಳ್ಳೆ ಬಂದ ಜೊತೆ ಮಾಡಿಟ್ಟಿದ್ದಾರೆ. 8-9 ಗಂಟೆ ಅಂತೂ ಆರಾಮ ಆಡತ್ತಿದ್ದಲ್ಲಿ. 10 ಗಂಟೆ ಮೇಲೆ ಆಡಿದಾಗೆಲ್ಲ ಕತ್ತಲಾಗಿ ಹೋಗಿದೆ ಅಕ್ಕಿ. 10-11 ಗಂಟೆ ಎಲ್ಲ ದಾಟ್ಬಿಡ್ತೀವಿ ಜೊತೆಯಲ್ಲಿ. ನಮ್ಮ ಗಂಡಿನ ಗರಿ ಲಾಸ್ಟ್ ಗರಿ ಬಿದ್ದು ಬರ್ತಾ ಇದೆ, ದಸ್ತಾ ಗರಿ. ಈ ಗಂಡ ಒಂದು 3 ದಸ್ತಾ ಗಂಡಿದು. ಒಳ್ಳೆ ಲೆಂತು, ಒಳ್ಳೆ ಶೇಪು. ಇದು ಹೊಡೆದಿಲ್ಲ ಅವ್ರ ಮನೆಯಲ್ಲಿ. ಶೇಪ್ ನೋಡ್ಬೋದು, ಒಳ್ಳೆ ಶೇಪು. ಇದೆಲ್ಲ ಅಕ್ಕಿ ಕಣ್ಣು ಮುಚ್ಕೊಂಡು ಆಡತ್ತೆ, ಏನು ಟೆನ್ಷನ್ ಏನಿಲ್ಲ. ಒಳ್ಳೆ ಅಕ್ಕಿ, ಒಳ್ಳೆ ಜಾತಿ, ಒಳ್ಳೆ ಅವ್ರ ಮನೆಯಿಂದ ಬಂದಿರೋದು. ಒಳ್ಳೆ ಲೈನ್ಗಳು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅವರು. ಮೀಡಿಯಮ್ ಸೈಜ್ ತಲೆ, ಮೀಡಿಯಮ್ ಸೈಜ್ ಚೊಂಚು. ಇದು ನಾವೇನು ಪರ್ಲೈ ಅಂತೀವಿ ನೋಡಿ, ಆ ಟೈಪ್ ಕಣ್ಣಿದು. ತುಂಬ ಒಳ್ಳೆ ಕಣ್ಣು, ಹಳೆ ಲೈನ್ ಅಕ್ಕಿ. ಕಣ್ಣಲ್ಲಿ ನೋಡ್ಬೋದು ಹಳದಿ ಟಚ್ಚು ಚೆನ್ನಾಗಿದೆ. ಔಟರ್ ಲೈನ್ ಬ್ಲ್ಯಾಕು ಚೆನ್ನಾಗಿದೆ. ಅನಾರಿ ಅನ್ನೋದು ತುಂಬ ಪಿಂಕಿಶ್, ತುಂಬ ಲೈಟ್ ಪಿಂಕು. ಪುತ್ಲಿ ಪಕ್ಕದಲ್ಲಿ ಸುತ್ತಲೂ ಶೇಡು ಓಪನ್ ಆಗಿದೆ. ತುಂಬ ಒಳ್ಳೆ ಜಾತಿಯಲ್ಲಿ ಬಂದಿರೋ ಅಕ್ಕಿ ಇದು. ಇದು ಧೂಮ ಹೆಣ್ಣು. ಗರಿಗಳನ್ನು ನೋಡ್ಬೋದು, ಲಾಲ್ ಕಟ್ಟು, ಒಳ್ಳೆ ಲಾಲ್ ಕಟ್ಟಿದೆ. ತುಂಬ ಒಳ್ಳೆ ಜೊತೆ ಮಾಡಿದ್ದಾರೆ. ಜೊತೆ ನೋಡಿದ್ರೆ ಗೊತ್ತಾಗತ್ತೆ ಅಕ್ಕಿ ಪಟಾಗಳು ಏನು ಬರುತ್ತೆ ಅಂತ. ತುಂಬ ಒಳ್ಳೆ ಜೊತೆ ಮಾಡಿದ್ದಾರೆ, ಒಳ್ಳೆ ಶೇಪು. ಉರಿಬಾಲ ಮೀಡಿಯಮ್ ಸೈಜ್ ಅಕ್ಕಿ. ಗಂಡು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸೈಜ್ ಗಂಡು, ಹೆಣ್ಣು ಬಂದ್ಬಿಟ್ಟು ಮೀಡಿಯಮ್ ಸೈಜ್ ಹೆಣ್ಣು. ಒಳ್ಳೆ ಸೆಲೆಕ್ಷನಲ್ಲಿ ಹಾಕಿದ್ದಾರೆ. ಗುಂಡು ತಲೆ ಮೀಡಿಯಮ್ಕ್ಕಿಂತ ಸ್ವಲ್ಪ ಚಿಕ್ಕ ಚೊಂಚಿದು. ಇದು ಇವಾಗ ನೋಡ್ದಂಗೆ ಧೂಮ ಹೆಣ್ಣಿನ ಕಣ್ಣಿದು. ಔಟ್ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ. ಅನಾರಿನೂ ಪಿಂಕಿಶ್ ಆಗಿದೆ, ಲೈಟಾಗಿದೆ. ಪುತ್ಲಿ ಸುತ್ತಲೂ ನಾವೇನು ಶೇಡ್ ಅಂತೀವಿ ಆ ಶೇಡು ಪುತ್ಲಿ ಸುತ್ತಲೂ ಇದೆ. ಕಣ್ಣಲ್ಲಿ ಇವಾಗಲೇ ನೋಡ್ಬೋದು ಒಡಕ್ಲು ಸ್ಟಾರ್ಟ್ ಆಗಿದೆ. ಒಳ್ಳೆ ಜಾತಿಯಲ್ಲಿ ಬಂದಿರೋ ಹೆಣ್ಣಿದು, ಒಳ್ಳೆ ಜೊತೆ ಮಾಡಿದ್ದಾರೆ. ರಾಕ್ಷಸಿಯಲ್ಲಿ ಬಂದಿರೋ ಹೆಣ್ಣಿದು. ಕತ್ತತ್ರ ಬೆಳೆ ಕಚ್ಚಿದೆ. ತಾಮ್ರಾಲ್ ಗಂಡು. ಈ ಜೊತೆಯಲ್ಲೂ 8-9 ಗಂಟೆ ಅಕ್ಕಿ ಆಡಿದೆ. ಈ ಜೊತೆನೂ ಸೇಲ್ಗೆ ಕೊಟ್ಟಿದ್ದಾರೆ. ಈ ಜೊತೆ ಯಾರಿಗಾರು ಬೇಕಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ತಾಮ್ರಾಲ್ ಗಂಡು, ರಾಕ್ಷಸಿ ಧೂಮ ಹೆಣ್ಣು. ಚೆನ್ನಾಗಿದೆ, ಒಳ್ಳೆ ಜೊತೆ. 8-9 ಗಂಟೆ ಆರಂಭ ಕಟ್ತದೆ ಪಟ್ಟಾಗಳಿದಲ್ಲಿ. ಇವಾಗ ಜಸ್ಟ್ ತೋರಿಸಿದ್ದು ತಾಮ್ರಾಲ್ ಗಂಡಿಂದು ಕಣ್ಣಿದು. ಒಳ್ಳೆ ಹಳೆ ಕಣ್ಣಿದು, ಪ್ಯೂರ್ ವೈಟ್ ಐಸ್ ಅಂತ ಏನು ಹೇಳ್ತೀವಿ ನಾವು, ಇದ್ರಲ್ಲಿ ಗೊತ್ತಾಗತ್ತೆ. ಪುತ್ಲಿ ಸುತ್ತಲೂ ನೋಡ್ಬೋದು, ಒಳ್ಳೆ ಶೇಡ್ ಓಪನ್ ಸಕ್ಕಾದಾಗಿದೆ. ಒಳ್ಳೆ ಓಪನ್ ಶೇಡ್ ಇದೆ ಪುತ್ಲಿ ಸುತ್ತಲೂ. ಔಟ್ರಿಂಗ್ ಬ್ಲ್ಯಾಕು ಒಳ್ಳೆ ಇದಿದೆ. ವೈಬ್ರೇಷನ್ ನೋಡ್ಬೋದು ಕಣ್ಣಲ್ಲಿ, ಒಳ್ಳೆ ವೈಬ್ರೇಷನ್ ಇದೆ ಅದಕ್ಕೆ. ಇದು ರಾಕ್ಷಸಿ ಧೂಮ ಹೆಣ್ಣಿನ ಕಣ್ಣಿದು. ಪುತ್ಲಿ ಸುತ್ತಲೂ ನೋಡ್ಬೋದು ಶೇಡು ಚೆನ್ನಾಗಿ ಎತ್ಕಾಣತ್ತೆ. ಒಡಕ್ಲಿಕ್ಕೆ ಟರ್ನ್ ಆಗ್ತದೆ ಕಣ್ಣಿದು. ಔಟ್ರಿಂದ ಬ್ಲ್ಯಾಕು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿಯಲ್ಲಿದೆ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಇರೋರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಂಥ ವೀಡಿಯೋಗಳು ತುಂಬ ಹಾಕ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಅದು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಾನು ಇಂಥ ವೀಡಿಯೋ ಹಾಕಿದ ತಕ್ಷಣ ನಿಮಗೊಂದು SMS ಬರುತ್ತೆ, ಇಲ್ಲ ಮೆಸೇಜ್ ಬಂದ್ಬಿಡುತ್ತೆ. ಅವಾಗ ನೀವು ಇಮಿಡಿಯೇಟಾಗಿ ನೋಡ್ಬಿಟ್ಟು ನಿಮ್ಗೆ ಯಾವ್ದಾದ್ರು ಅಕ್ಕಿ ಬೇಕಂದರೆ ನನಗೆ ಫೋನ್ ಮಾಡ್ಬಿಟ್ಟು ಮಾತಾಡ್ಬೋದು. ಈ ಜೊತೆಗಳಲ್ಲಿ ಯಾರಿಗಾರು ನನಗೆ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋ ಬೇಗ ಬರ್ತದೆ, ಪ್ಲೀಸ್ ವೆಯ್ಟ್ ಮಾಡಿ.